ಮಾಜಿ ಮುಖ್ಯಮಂತ್ರಿ ಹಾಗೂ ಹಿರಿಯ ಮುತ್ಸದಿ ರಾಜಕಾರಣಿ ಎಸ್ಎಂ ಕೃಷ್ಣ ಅವರ ಸೇವೆ ಕರ್ನಾಟಕ ರಾಜ್ಯಕ್ಕೆ ಅಗತ್ಯವಿದೆ ಎಂದು ಶಾಸಕ ಡಿಸಿ ತಮ್ಮಣ್ಣ ಹೇಳಿದರು. ಅವರು ಇಂದು ಕೆಎಂ ದೊಡ್ಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಸ್ಎಂ ಕೃಷ್ಣ ಅವರು ಸತಾಯುಷಿಯಾಗಿ ಬಾಳಬೇಕು, ಅವರು ರಾಜಕೀಯದಲ್ಲಿ ಕಲ್ಪಿಸಿದ ಅವಕಾಶದಿಂದ ನಾನು ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ 4 ಬಾರಿ ಆಯ್ಕೆಯಾಗಿದ್ದೇನೆ ಎಂದರು. ಒಂದು ನಮ್ಮ ಪಕ್ಷದ ವರಿಷ್ಠಾದಂಥ ಸಂಬಂಧಿ ದೇವೇಗೌಡರು ಮದ್ದೂರು ಬಂದಂಥ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆ ಮಾತನಾಡ್ತಾ ಅವರು ಎಸ್ಎಂ ಕೃಷ್ಣ ಅವರು ಉತ್ತಮ ರಾಜಕಾರಣಿ, ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಕೇಂದ್ರ ಸಚಿವರಾಗಿ ಅವರದೇ ಆದಂಥ ಕೊಡುಗೆಯನ್ನು ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. ಅಂಥವರು ಸತಾಯುಷಿಯಾಗಿ ಇನ್ನೂ ಈ ರಾಜ್ಯಕ್ಕೆ ಬರಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನು ಅವರ ಅನುಭವಗಳನ್ನು ಈ ಕರ್ನಾಟಕದ ಜನತೆಗೆ ಕೊಡಬೇಕು. ಅವರು ಸತಾಯುಷಿಯಾಗಿ ಇನ್ನೂ ಬಾಳಬೇಕು ಅಂತೇಳಿ ನಮ್ಮ ವರಿಷ್ಠರು ಸತಾಯುಷನ್ನು ಇನ್ನೂ ಸತಾಯುಷ ಬಾಳಬೇಕು ಅಂತೇಳಿ ಹಾರೈಸಿದ್ದಾರೆ. ಹಾಗೆ ನಾವು ಕೂಡ ಅವರು ನಮಗೆ ಕಲ್ಪಿಸಿದಂಥ ಒಂದು ಅವಕಾಶದಿಂದ ಈ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ 4 ಬಾರಿ ನಾನು ಆಯ್ಕೆಯಾಗಿ ಬರೋದಕ್ಕೆ ಸಾಧ್ಯ ಆಗಿದೆ. ಅವರನ್ನ ಯಾವತ್ತೂ ಕೂಡ ನಾವು ಯಾವುದೇ ಪಕ್ಷದಲ್ಲಿ ಇರಲಿ ಎಲ್ಲೇ ಇರಲಿ ಅವರನ್ನು ಅವರ ಸೇವೆಯನ್ನು ಅವರ ಕೊಡುಗೆಯನ್ನು ನಾವು ಸ್ಮರಿಸ್ಕೊಳ್ತೀವಿ. ಅವರು ಸತಾಯಿಷಿಯಾಗಿ ಬಾಳಲಿ, ಅವರ ಸೇವೆ ಕರ್ನಾಟಕ ರಾಜ್ಯಕ್ಕೆ ಇನ್ನೂ ಬೇಕಾಗಿದೆ ಅಂತೇಳಿ ನಾನು ಹಾರೈಸ್ತೇನೆ. ಶ್ರೀ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಸಂಸ್ಥಾಪಕ ಹಾಗೂ JDS ಪಕ್ಷದ ಯುವ ಮುಖಂಡ BM ಕಿರಣ್ ರವರು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಹೃದಯಸ್ಪರ್ಶಿ ಸನ್ಮಾನಿಸಿ ಗೌರವಿಸಿದರು. KR ಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ JDS ಕಚೇರಿಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಗ್ರಾಮ ಪಂಚಾಯಿತಿ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ, ಅರಿಶಿಣ, ಕುಂಕುಮ, ಬಳೆ ಹಾಗೂ ಪುರುಷ ಕಾರ್ಮಿಕರಿಗೆ ಸಮವಸ್ತ್ರ, ಪಾದರಕ್ಷೆ, ಗ್ಲೌಸ್ ನೀಡಿ ಸಿಹಿ ವಿತರಿಸಿ ಸನ್ಮಾನಿಸುವ ಮೂಲಕ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಈ ಸಂದರ್ಭ ಕಿಕ್ಕೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಬಾಲಕೃಷ್ಣ, ದೇವರಾಜು, ಅರುಣ್ ಕುಮಾರ್, ಬಬ್ರುವಾಹನ, ಮುಖಂಡರಾದ ಹೋಟೆಲ್ ಪುಟ್ಟರಾಜು, ನಟರಾಜು, ಮಂಜು, ಲೋಕೇಶ್ ಸೇರಿದಂತೆ ಇತರರಿದ್ದರು. KR ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿಯ SBH ಸ್ಟ್ರೈಕರ್ ಕ್ರಿಕೆಟರ್ಸ್ ವತಿಯಿಂದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಪಂದ್ಯಾವಳಿಯನ್ನು ಶ್ರೀ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಹಾಗೂ JDS ಯುವ ಮುಖಂಡ BM ಕಿರಣ್ ಉದ್ಘಾಟಿಸಿದರು. ನಂತರ ಬ್ಯಾಟಿಂಗ್ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಯುವಕರಲ್ಲಿ ಸ್ಫೂರ್ತಿ ತುಂಬಿ ಮಾತನಾಡಿದರು. ಸೋಮ ಅವರೇ, ಈ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ಯುವಕರೇ, ಈ ಪಂದ್ಯಾವಳಿಗಳು ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ನಡೆಯೋದು ಕಮ್ಮಿ ಆಗಿದೆ. ಯಾಕೆಂದರೆ ಯುವಕರುಗಳು ಈ ಕ್ರಿಕೆಟ್ ಆಗ್ಬೋದು, ಕಬಡ್ಡಿ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಇವೆಲ್ಲ ನಡೆದಾಗ ಪಕ್ಕಪಕ್ಕ ಊರುಗಳು, ಪಕ್ಕ ಹೋಬಳಿಗಳು, ಎಲ್ಲ ಹುಡುಗರುಗಳಿಗೂ ಸಂಪರ್ಕ ಬೆಳೀತದೆ. ಈ ಸಂಪರ್ಕ ಬೆಳೆದಾಗ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಅವ್ರಿಗೆ ಅನುಕೂಲ ಆಗುತ್ತೆ. ಬೇರೆ ಕಡೆ ಟೂರ್ನಿಮೆಂಟ್ಸು, ಎಷ್ಟೋ ಜನ ಪರಿಚಯನರೆಲ್ಲ ಈ ಟೂರ್ನಿಮೆಂಟ್ಗಳಲ್ಲಿ ಎಷ್ಟೋ ಹುಡುಗರುಗಳು ಪತ್ತೆ ಆಗುತ್ತೆ. ಮತ್ತೆ ದೈಹಿಕವಾಗಿ ಈ ಟೂರ್ನಿಮೆಂಟ್ ಅನ್ನೋದು ಈ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಿ ನಾವು ಏನು ಹಿಂದೆ ನಾವು ಮಾಡ್ತೀವಿ ಕ್ರಿಕೆಟ್ ಆಡಬೇಕಾದ್ರೆ ನಾವು ಬೆಳಗ್ಗೆ ಮನೆ ಬಿಟ್ಟು ರಾತ್ರಿ ಮನೆ ಸೇರ್ತೀವಿ. ರಾತ್ರಿ ಆದರೂ ಮನೆಗೆ ಬರ್ತಿರ್ಲಿಲ್ಲ, ಕತ್ಲೆ ಆಗಬೇಕು, ಆಗಲೇ ಹುಡುಕೊಂಡು ಊಟ ತಿಂಡಿ ಎಲ್ಲ ಅಲ್ಲೇ ಫೀಲ್ಡಲ್ಲೇ. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ಶರತ್, OBC ಹೋಬಳಿ ಅಧ್ಯಕ್ಷರಾದ ಸೋಮಶೇಖರ್, JDS ಯುವ ಮುಖಂಡ ರವಿಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು.
ರಂಜಾನ್ ಹಬ್ಬದ ಅಂಗವಾಗಿ ಮುಸ್ಲಿಂ ಮುಖಂಡರು ಬಡಜನರ ಸಂಕಷ್ಟಕ್ಕೆ ಮಿಡಿದಿದ್ದಾರೆ. ಮಂಡ್ಯದ ಈದ್ಗಾ ಮೈದಾನದಲ್ಲಿ ಜಮಾಯತುಲ್ ಉಲಾಮಾ ಟ್ರಸ್ಟ್ ವತಿಯಿಂದ ಸುಮಾರು 800 ಹಿಂದೂ ಮುಸ್ಲಿಂನ ಬಡ ಜನರಿಗೆ ಫುಡ್ ಕಿಟ್ ವಿತರಣೆ ಮಾಡಿದರು. ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಮಂಜುನಾಥ್ ಚಾಲನೆ ನೀಡಿ ಮಾತನಾಡಿದರು. ಇವತ್ತೇನು ಎಲ್ಲ ಜಾತಿ ಜನಾಂಗದ ಒಂದು ಇದಿಲ್ಲದೆ ಇವತ್ತು ತಾರತಮ್ಯ ಇಲ್ಲದೆ ಇವತ್ತಿನ ಎಲ್ಲರಿಗೂ ಏನು ಫುಡ್ ಕಿಟ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಮುಸ್ಲಿಂ ಬಾಂಧವರು ಇವತ್ತು ಏನು ಮುಂದಿನ ರಂಜಾನ್ ಹಬ್ಬದ ಶುಭಾಶಯ ಕೊಡ್ತಾ ಇದೇ ಈ ಏನು ಬಡವರಿಗೆ ಅನಿಸ್ತಾ ಇದ್ದಾರೆ. ಈ ಕಾರ್ಯ ಭಾಳ ಶ್ಲಾಘನೀಯ ಕಾರ್ಯ. ಈ ಕಾರ್ಯ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಜನರಿಗೆ ಒಳ್ಳೆಯದನ್ನೇ ಬಯಸ್ತಾ ಶಾಂತಿ ಸೌಹಾರ್ದತೆಯಿಂದ ನಾವು ಈ ಒಂದು ರಂಜಾನ್ ಹಬ್ಬವನ್ನು ಮತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಇದೇ ಸಂದರ್ಭ ಡಿವೈಎಸ್ಪಿ ಮಂಜುನಾಥ್ ಹಾಗೂ ಸಿಪಿಐ ಸಂತೋಷ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮುಖಂಡ ಮುನಾವರ್ ಖಾನ್, ನಗರಸಭೆ ಸದಸ್ಯ ನಹೀಂ ಸೇರಿದಂತೆ ಹಲವರು ಹಾಜರಿದ್ದರು. ಚೆನ್ನಪ್ಪಂದಡಿ ಗ್ರಾಮದಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತಾವು ಬಂದು ಈ ಪೂಜಾ ಮಹೋತ್ಸವವನ್ನು ಎಲ್ಲ ಹಣ ಸಹಾಯ ಮಾಡಿರೋರು ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಪರಿಪೂರ್ಣವಾಗಿ ಸಹಕರಿಸಿ ಉದ್ಘಾಟನೆ ಸಮಾರಂಭಕ್ಕೆ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಪುರುಷೋತ್ತಮಾನಂದ ಸ್ವಾಮೀಜಿ, ವೀರೇಂದ್ರ ಹೆಗ್ಡೆಯವರು, ರವೀಂದ್ರ ಶ್ರೀಕಂಠಯ್ಯ, ಎಂ ಶ್ರೀನಿವಾಸ್, ರಮೇಶ್ ಬಂಡಿ ಸಿದ್ದೇಗೌಡರು, ಚೆನ್ನಪ್ಪಂದಡಿ ಗ್ರಾಮಸ್ಥರು ಈ ವತಿಯಿಂದ ಸರ್ವರಿಗೂ ಆಧಾರದ ಸ್ವಾಗತಿಸುತ್ತಾ ಸಹಕಾರ ನೀಡಬೇಕಾಗಿ ವಿನಂತಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಗಂಟಿನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.